ರೋಡ್ ಶೋ ಇದೆ. ಅದಾದ್ಮೇಲೆ ಚಿತ್ರದುರ್ಗದಲ್ಲಿ ಒಂದು 45,000 ಜನ ದೊಡ್ಡ ಸಾರ್ವಜನಿಕ ಸಭೆ ಇದೆ. ವಾತಾವರಣ ಎಲ್ಲ ಕಡೆ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ. 140 ಹೆಚ್ಚು ಕ್ಷೇತ್ರ ಗೆದ್ದು ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ. ಯಾರೋ ಒಬ್ಬೆ ಹೊಡೆದು ನಾವೇ ಮುಖ್ಯಮಂತ್ರಿ ಅಂತ ಹೇಳುವಂಥದ್ದಕ್ಕೇನು ಅರ್ಥ ಇಲ್ಲ. ನೀವೇನು ನೋಡ್ತೀರಾ ಎರಡೂ ಕಾರ್ಯಕ್ರಮ ಹೇಗಾಗುತ್ತೆ ಅಂತೇಳಿ. ಇಡೀ ರಾಜ್ಯದಲ್ಲಿ ಇದೇ ರೀತಿಯ ವಾತಾವರಣ ಇದೆ. ಈಗಾಗಲೇ ಸುಮಾರು 55-60 ಕ್ಷೇತ್ರ ಹೋಗಿ ಬಂದಿದ್ದೇನೆ. ಇನ್ನೂ 4-5 ದಿವಸ ಹೋಗ್ತಾನೆ. 25ನೇ ತಾರೀಕು ಮೋದಿಯವರು ಬಂದಾಗ ದಾವಣಗೆರೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸ್ತಾ ಇದ್ದೀವಿ. ಭಾಳ ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ. ಇವತ್ತು ರಾಹುಲ್ ಗಾಂಧಿ ಅಂತವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಯಾವ ರೀತಿ ಸಮ ಆಗ್ತಾರೆ, ಅವರೆಲ್ಲಿ ಇವರೆಲ್ಲಿ, ಹಾಗಾಗಿ ಅವ್ರಿಗೆ ಯಾವುದೇ ನಾಯಕತ್ವ ಇಲ್ಲ. ಹೀಗಾಗಿ ಭಾಳ ಒಳ್ಳೆ ವಾತಾವರಣ ಇದೆ. ಪಕ್ಷ ತೀರ್ಮಾನ ಮಾಡುತ್ತೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕ್ಷೇತ್ರ ಸಿದ್ದರಾಮಯ್ಯ ಅವರು ಕ್ಷೇತ್ರ ಹುಡುಕಾಡ್ತಿದ್ದಾರೆ. ಮಾಜಿ ಸಿಎಂ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗ್ತಾರೆ ಕೆಲವರು ಅಂತ ಕಾಂಗ್ರೆಸ್ ಹೇಳ್ತಾ ಇದಾರೆ. ಏನಪ್ಪ, ಬಿಜೆಪಿ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ರು. ಹಿರಿಯೂರು ಶಾಸಕರು ಕೂಡ ಹಿರಿಯೂರು ಶಾಸಕಿ ಪೂರ್ಣಿಮಾ ಅವರು ಕಾಂಗ್ರೆಸ್ ನನ್ನ ಜೊತೆಗೆ ಇದಾರಲ್ಲ. ಸುಮ್ಮನೆ ಟಿವಿ ಅವ್ರಿಗೆ ಬುದ್ಧಿ ಇಲ್ಲ, ಅವಾಗ ತೋರಿಸ್ತಾ ಇರ್ತಾರೆ ಟಿವಿ ಅವರು. ಹಾಗಾದ್ರೂ ಪ್ರಚಾರ ಸಿಗ್ಲಿ ಅಂತ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.